ಸೆಕೆಂಡ್ ಡೇ ಎಣ್ಣೆ ಮಕ್ಕಳು ಬಟ್ಲಲ್ಲಿ ಎಣ್ಣೆ ಎಡ್ಕೊಂಡು ಗಂಡು ಮಕ್ಕಳನ್ನ ಕೆಳಕ್ಕೆ ಕೂರಿಸಿ ಹಂಗೆ ತಲೆ ಮೇಲೆ ಎಣ್ಣೆನ ತಟ್ಟಬೇಕು ತಟ್ಟಬೇಕು ಅದಾದ ನಂತರ ಗಂಡು ಮಕ್ಕಳಿಗೆ ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳ್ರಪ್ಪ ಎಣ್ಣೆ ತಟ್ಟಿಸ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಲಕ್ಷ್ಮಿ ಕೈಗೆ ಜೊಟ್ನ ಕೊಟ್ಬಿಟ್ಟು ಬಲಿಕ ಬಕರೆ ಆಗಬೇಡಿ ಎಣ್ಣೆ ಯಾವುದೇ ಇರಲಿ ಜೊಟ್ಟು ನಿಮ್ಮ ತಲೆಲೇ ಇರಲಿ ಇನ್ನು ಮೂರನೇ ದಿನ ಅತಿಥಿ ಪೂಜೆ ನಿಧಿ ಬೇಟೆ ನಿಧಿ ಬೇಟೆಯಲ್ಲಿ ಯಾರು ಗೆಲ್ತಾರೋ ಅವರೇ ಈ ಶಿವನಹಳ್ಳಿ ಸರ್ದಾರ ಅತ್ತೂರ್ ಗವನೇ ಹೀರೋ ಮೂರನೇ ಆಡದಲ್ಲಿ ಗೆದ್ದವನೇ ಆಗ್ತಾನೆ ವೀರ ಅವನೇ ಶಿವನಹಳ್ಳಿ ಸರ್ದಾರ ಆಗುತ್ತಾನೆ ವೀರ ಅವನು ಶಿವನಹಳ್ಳಿ ಸರ್ದಾರ ಅರ್ಥ ಆಯ್ತಾ ಈ ಮಂಗಳಾರತಿಯನ್ನ ಆಡ್ತಾ ಈ ಕಾರ್ಯಕ್ರಮನ ಮುಗಿಸೋಣ ಮಂಗಳಾರತಿಯ ಬೆಳಗಿರೋ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೋ ಮಂಗಳಾರತಿಯ ಬೆಳಗಿರೋ ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರೋ ಓಂ ನಮಃ ಶಿವಾಯ ಬೋಲೋ ನಾನೇ ಗೆಲ್ಲೋದು ಹೆಂಗಾಯ್ತದೆ ನಾನು ನಂದಿಸನೆ ಗೆಲ್ಲೋದು ಅದೆಂಗೆ ಹೇಳ್ತೀಯಪ್ಪ ನಂದಿಶಾನ ಗೆಲ್ಲೋದು ಅಂತ ಹ್ಮ್ ಭೂಮಿ ತಾಯಿ ಕಟ್ತಾಳಲ್ಲ ಆಹಾಹಾ ಭೂಮಿ ತಾಯಿ ಕಟ್ಬಿಟ್ರೆ ನಂದಿಶಾ ಗೆದ್ಬಿಡ್ತಾನ ಹ್ಮ್ ಭೂಮಿ ಅರ್ಕೆ ಕಟ್ಕೊಂಡು ತಾಯಿ ಕಟ್ಬಿಟ್ರೆ ಮುಗಿತು ನಮ್ಮ ನಂದಿಸನೆ ಗೆಲ್ಲೋದು ಈ ಊರಿನ ಸರ್ದಾರ ಆಗೋದು ಏ ಕುಮಾರ ಆಟಕ್ಕೆ ಮುಂಚೆಲೇ ಅವ್ರು ಗೆಲ್ಲುತ್ತಾರೆ ಇವ್ರು ಗೆಲ್ಲುತ್ತಾರೆ ಅಂತ ಯಾಕಲ್ಲ ಹೇಳ್ತೀಯ ಹೋಲಾ ಹೋಲಾ ಗೆರೆ ಹಾಕೋಗ ನಿನ್ನ ಗೊರ್ರೆ ಗೊರ್ರೆ ನಾನು ನಿಮ್ಮ ಟೀಮಲ್ಲಿ ಆಡ್ತೀನಿ ನಾನು ಬಂದು ಹಂಗೆ ಆಟ ಆಡ್ತಾ ಇದ್ರೆ 100 ಆನೆ ಬಲ ಇದ್ದಂಗೆ ಇನ್ನೊಂದು ಕಿತೆ ಹೇಳು 100 ಆನೆ ಬಲ ಇದ್ದಂಗೆ ಏಯ್ ನೀ ಕಿರಿಸಿದೊಳೆ ಕತ್ತೆ ಕಿರಿಸಂಗೆ ಇದಕ್ಕಲ್ಲ ಕತ್ತೆ ವಾಯ್ಸ್ ಚೇಂಜ್ ಮಾಡ್ಕೊ ಬಿಡ್ತಾ ನನಗೆ ಹೇಳಲೇ ಇಲ್ಲ ನೋಡ್ರೆ ನನ್ನ ಬಗ್ಗೆ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ಹೋಗ ಹಂಗೆ ಕಿರುಬೆಳ್ಳಲ್ಲಿ ಮುಡಿಸ್ಬಿಟ್ಟು ಬಂದ್ಬಿಡ್ತೀನಿ ಅದನ್ನೇ ಕಳ್ಳ ನಾನು ಹೇಳ್ತಿರೋದು ಕಿರುಬೆಳ್ಳಗೆ ನಿನ್ನ ಮಗಚಿ ಹಾಕ್ಬಿಡ್ತಾರೆ ಅಂತ ನನ್ನ ದೇಹದ ಸಾಮರ್ಥ್ಯ ನಿಮಗೆ ಇನ್ನೂ ಗೊತ್ತಿಲ್ಲ ನೋಡಿ ಹೆಂಗಿದೆ ಪಟ್ಟು ಹಂಗೆ ಲ್ಯಾಟ್ಸ್ ಓಪನ್ ಆಗ್ಬಿಡ್ತಾ ಇದೆ ಹಾಂ ನಿಮ್ಮ ಸಂಗೆ ನಿಂತಿರಲ್ಲ ಕಾಬಡೆಗೆನೆ ಹೆಚ್ಚು ಕಮ್ಮಿ ಆದ್ರೆ ಜೀವನ ಪೂರ್ತಿ ಹಿಂಗೆ ಇರಬೇಕಾಯ್ತದೆ ನಿಮ್ಮ ಅವ ನೀನು ಒಬ್ಬನೇ ಮಗ ಜೋಪಾನ ಹೇಳ್ತೀವಿ ಇದೆಲ್ಲ ಬೇಡ ಬಿಟ್ಟು ಹಾಕ್ಬಿಡು ಬೇಡವಾ ಗೌಡರ ಮಾತು ಅಂತಂದ್ರೆ ತೂಕದ ಮಾತು ನಿಮ್ಮ ಮಾತನ್ನ ನಾನು ಕೇಳ್ತೀನಿ ಆಟ ಆಡೋದೇನು ಬೇಡ ಹಂಗಾದ್ರೆ ನಿಮ್ಮೆಲ್ಲರನ್ನ ಹಂಗೆ ಆಡಿಸ್ಬಿಡ್ತೀನಿ ಅಂದ್ರೆ ಹಂಗಂದ್ರೆ ಗೊತ್ತಿಲ್ವಾ ಅದೇ ನಮ್ಮ ಸ್ಕೂಲಲ್ಲಿ ಪಿಟಿ ಮಾಸ್ಟರ್ ಇದ್ರಲ್ಲ ಟ್ರರ್ ಅಂತ ಹೋದ್ರೆ ಬರ್ರ ಬರ್ರ ಓರ್ರ ಅಂತಿದ್ರಲ್ಲ ಅಂಪೈರ್ ಅಂಪೈರ್ ಓ ಈಗ ಒಪ್ಪಲೇಕಲ್ಲ ನಿನ್ನ ಇದು ನಿನಗೆ ತಕ್ಕನಾಗಬಹುದು ಊರು ಬಿಟ್ಟು ಆಳಾಗಿ ಸ್ಯಾನೆ ದಿನ ಬಿಟ್ಟು ಬಂದ ಮ್ಯಾಕೆ ಬುದ್ಧಿ ಬಂದದ ಅಂತ ಈಗ ನಿಗದಿ ಆತ ನಮಗೆ ಸರಿ ಸರಿ ಅದನ್ನೇ ಮಾಡೋಗ್ಲ ಅದನ್ನೇ ಮಾಡಣ ಓಕೆ ಲೇ ಗೆರೆ ಹಾಕ್ಲ ರಾಂಪೇರ್ ಅಂತೆ ತುಂಬಾ ತಮಾಷೆ ಮನುಷ್ಯ ಅಲ್ಲ ಅಂಕಲ್ ಆಮೇಲೆ ಭೂಮಿ ನಂದೇಶನ್ ಬಗ್ಗೆ ಹೇಳ್ತಾ ಇದ್ರಲ್ಲ ನಂಗೆ ಅವ್ರ ಬಾಂಡಿಂಗ್ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ತರ ಇರ್ತಾರೆ ನಾನು ನನ್ನ ಹೆಂಡತಿ ಹೀಗೆ ಹೇಳ್ತೀವಿ ಅಂಕಲ್ ರೆಡಿ ಆಗೋಣ ಗೊತ್ತಾಯ್ತು ಗೊತ್ತಾಯ್ತು ಬಿಡು ಇಡು ಮಂತ್ರಿಸ್ಬಿಟ್ಟು ಕೊಟ್ಟೇನು ಐನೂರೇ ಯಾಕವ್ವ ಮಂತ್ರ ಹಾಕ್ಬೇಡಿ ಅದು ತಾಯ್ತ ಅವನ ಹೆಸರಿಗಲ್ಲ ಮತ್ತೆ ಯಾರ ಹೆಸರಿಗವ ಆಕಾಶನ ಹೆಸರಿಗೆ ಏನು ಆ ಸಿಟಿ ಹುಡುಗನಿಗ ನೀನ್ ಯಾಕವ ಅವನ ಹೆಸರಿಗೆ ತಾಯ್ತ ಮಾಡಿಸ್ಕೊಂಡು ಹೋಗಿ ಕೊಡ್ತಾ ಇದೀಯ ಪ್ರತಿ ವರ್ಷನೂ ನೀನು ನಂದಿ ಸಿಂಗಲ್ ಕೊಡ್ತಿದ್ದು ಅದು ಹಂಗಲ್ಲ ಐನೂರೆ ನಮ್ ತೇಜಣ್ಣ ಬಂದವ್ರೆ ಅವ್ರ ತಂಡದಾಗೆ ಯಾಕಸ ಇರೋದು ಈ ನನ್ನ ಮಗನಿಗೆ ಏನು ಬರಕ್ಕಿಲ್ಲ ಪಾಪ ಐನೋರೆ ಅವನಿಗೆ ಕಬಡ್ಡಿ ಆಟವೇ ಗೊತ್ತಿಲ್ಲ ಅದಕ್ಕೆಯ ತೇಜಣ್ಣ ಒಬ್ಬರೇ ಆಗ್ಬಿಟ್ರು
ಆಮೇಕೆ ಅವ್ರ ತಂಡಾಗಿ ಆಟ ಗೊತ್ತಿರೋರು ಕಮ್ಮಿ ಅವರೇ. ಅದಕ್ಕೆ ಅಣ್ಣಂಗೆ ಒಂಚೂ ಸಹಾಯ ಆಗಲಿ ಅಂತ ನಿಮ್ಮನ್ನ ಕೇಳಿದ್ದು. ಏನೋ ತೇಜ್ ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿನಾ? ಹೂ ಮತ್ತೆ ಈ ಉತ್ಸವದ ಉಸ್ತುವಾರಿನೇ ಅವ್ರದಲ್ವೇ, ಇಲ್ಲೇ ಇರ್ತದ. ಆಮೇಕೆ ಶ್ಯಾನೆ ಒಳ್ಳೆ ಜನ. ಇನ್ನು ನಮ್ಮ ನಂದಿಸ ನಮ್ಮವನೇ, ಅವನ್ ಗೆದ್ರೂ ನಡೀತದೆ ಸೋತ್ರು ನಡೀತದೆ. ಆಯ್ತು ಕಣವ, ಹಂಗೆ ಆಗ್ಲಿ, ತಡಿ ಮಂತ್ರ ಹಾಕ್ಬಿಟ್ಟು ಕೊಟ್ಟೆನ. ಒಳ್ಳೇದಾಗ್ಲವ. ಸರಿ ನಾನು ಬರ್ತೀನಿ. ಹೋಗಿ ಬರವ. ಕೆಲಸ ಕರೆ ಏನು ಇಲ್ವಾ? ಹೋಗ್ ನೋಡು. ಭೂಮಿ, ನಾನ್ ಕಬಡ್ಡಿ ಆಡ್ತಿದ್ದೀನಿ. ಹೂ ಆಡು, ಯಾರು ಬೇಡ ಅಂದ್ರು? ಅಲ್ಲ, ನೀನ್ ಕಬಡ್ಡಿ ಅಭ್ಯಾಸ ಮಾಡೋದ್ ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ಪ್ರತಿ ವರ್ಷ ಗೆದ್ಕೊಂಡಂಗೆ ಈ ವರ್ಷನು ಗೆದ್ಲು. ಭೂಮಿ, ಗೆದ್ಗಮ್ಮ ಅಂತ ಹಂಗೆ ಹೋಯ್ತಾ ಇದ್ಯಾ? ನೀನೇನೋ ಒಂದ್ ಮರ್ತಿದ್ಯಾ? ಮರ್ತೀವ್ನ. ಓ ಪ್ರಸಾದ್ವಾ, ಐನೂರಿಗೆ ಹೇಳಿದ್ದೀನಿ ನಾನು, ಹೇಳ್ದೆ ಅಂತ ಹೇಳು, ಕೊಡ್ತಾರೆ. ಭೂಮಿ ಅದಲ್ಲ, ನೀನು ವರ್ಷ ವರ್ಷ ಊರ ಹಬ್ಬದಾಗ ನನಗೇನೋ ಕೊಡ್ತೀಯ, ನೆನ್ಪು ಮಾಡ್ಕೊ. ಏ, ನಂಗೆ ನೆನ್ಪು ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ. ಇತ್ತಕ್ಕ ಪ್ರಸಾದ. ಪ್ರತಿ ವರ್ಷ ಅರ್ಚನೆ ಮಾಡಿಸಿ ನನ್ನ ಕೈಗೆ ತಾಯ್ತ ಕಟ್ತಿದ್ಲು, ಈ ವರ್ಷ ಮರ್ತೇ ಬಿಟ್ಟವಳೆ. ಯಾಕೆ ಹಿಂಗೆ ಮಾಡಿಬಿಟ್ಲು? ಸಂಸ್ಬಿಡು ನಂದಿಸ, ಆ ಕಸ ತುಂಬ ನೊಂದವನೆ, ಅವನ್ ಸ್ಯಾನೆ ಕಷ್ಟಪಟ್ಟವನೆ. ಅವನ್ ಈ ಸಲ ಗೆಲ್ಲದು ಸ್ಯಾನೆ ಮುಖ್ಯ. ಹಿಂಗೆಲ್ಲ ಡೈ ಹೊಡಿತಾವನೆ? ಏಥು ಕಬಡ್ಡಿಲಿ ಇಷ್ಟೆಲ್ಲ ರೂಲ್ಸ್ ಇದೆಯಾ? ನಾನೇ ನಮ್ಮ ಹುಟ್ಟು ಬಂದರೆ ಸಾಕು ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಿದೆಯಲ್ಲ. ಅಲ್ಲ, ನಾನು ಟಿ ವಿಲಿ ನೋಡಿದ್ದೀನಿ, ಹೋಗಿ ಮುಟ್ಬಿಟ್ಟು ವಾಪಸ್ ಬರೋರು. ಮೋಸ್ಟ್ಲಿ ರೂಲ್ಸ್ ಚೇಂಜ್ ಆಗಿದೆಯೋ ಏನೋ. ಈ ಸ್ನೂಕರು ಸಾಕರ್ ಕಲಿಯೋ ಬದಲು ಇದನ್ನಾರ ಕಲ್ತಿರೋ ಯೂಸ್ ಆಗಿರೋದು. ಪಲ್ಟಿ ಬೇರೆ ಹೊಡಿತಾವನೆ. ವಾಟೆವರ್, ಐ ಹ್ಯಾವ್ ಟು ವಿನ್. ಗೆದ್ರೆ 5,800 ರೂಪಾಯಿ ಸಿಗುತ್ತೆ, ಕಟಾವ್ಗೆ ಹೆಲ್ಪ್ ಆಗುತ್ತೆ. ಇವನ್ ಗೆಲ್ಬೇಕು, ಇವನ್ ಕೈ ಕಾಸು ಸಿಗ್ಬೇಕು, ಇವನಿಗೆ ಸಹಾಯ ಆಗ್ಬೇಕು, ಇವನು ನಮ್ಮೂರಿನ ಸರ್ದಾರ ಆಗ್ಬೇಕು. ಆಮೇಕೆ ಇವನ್ ನನ್ನೇ ಕೇಳ್ಬೇಕು, ಇವನ್ ತೋಳಿಗೆ ನನ್ನ ತಾಯ್ತ ಕಟ್ಬೇಕು. ಎರಡು ಕಿವಿನು ಓಪನ್ ಮಾಡಿ ಸರಿಯಾಗಿ ಕೇಳಿಸ್ಕೋ. ಈ ಜನ್ಮದ ನಾ ಸತ್ರು ಯಾವತ್ತು ನಾನ್ ಮಾತ್ರ ನಿನ್ನ ಇಷ್ಟಪಡಲ್ಲ.
ನಾನು ಹುಟ್ಟಿರೋದೆ ಇವಳಿಗೋಸ್ಕರ, ಇವಳು ಹುಟ್ಟಿರೋದೆ ನನಗೋಸ್ಕರ. ನಾನು ಮದುವೆ ಆಗೋದಾದ್ರೆ ನನ್ನ ಸಾನೂನೇ ಆಗೋದು. ಇವ್ ನನ್ನ ಮನ್ಸ್ ಗೆದ್ದವನು, ಇವ್ ನನ್ನ ಮನ್ಸ್ ಕೊಟ್ಟಿಲ್ಲ ಅಂತ ನಾನು ಇವನ್ ಗೆಲ್ಬಾರ್ದು ಅನ್ಕೊಳ್ಳೋದು ತಪ್ಪಲ್ವಾ? ಹೌದು, ನನ್ನ ಮನ್ಸ್ ಗೆದ್ದೋರೆ ಇವನು, ಇವನೇ ಆಟದಲ್ಲಿ ಗೆಲ್ಲಬೇಕು. ಇದೇನ್ ಜಿಮ್ನಾಸ್ಟಿಕ್ ಇಲ್ಲ ಕಬಡ್ಡಿನ? ಏನೋ ಮಾಸ್ಟರ್ ಮೈಂಡ್ ಮೋದೇವಿ ಅವರು ಈ ಕಡೆ ಪ್ರಯಾಣ ಬೆಳೆಸ್ಬಿಡಿದ್ರ? ಏನೋ ಪ್ಲಾನ್ ಮಾಡ್ಕೊ ಬಂದಿರ್ತೀಯ. ಪಿಲಾನು ಇಲ್ಲ, ಏನೂ ಇಲ್ಲ. ನೀನೇನ್ ಮಾಡ್ತಿದ್ಯಾ? ಕಬಡ್ಡಿ ಆಗಾಡದಂತ ನೋಡ್ ಕಲ್ತ್ಕೋತಾ ಇದ್ದೀನಿ. ಇದನ್ನೆಲ್ಲ ನೋಡಿ ಕಲ್ತ್ಕೊಂಡ್ರೆ ಏನೂ ಆಗಕ್ಕಿಲ್ಲ. ಇದನ್ನ ಕಟ್ಕ, ಇದನ್ನ ಕಟ್ಕೊಂಡ್ರೆ ನಿನ್ ಗೆದ್ದೆ ಗೆಲ್ತೀಯ. ಏನ ತಾಯ್ತ ಕಟ್ಕೋಬೇಕಾ? ತಾಯ್ತ ಕಟ್ಕೊಂಡು ಗೆಲ್ಲೋ ಆಗಿರ ಎಲ್ಲರೂ ತಾಯ್ತಾನೆ ಕಟ್ಕೋತಾ ಇದ್ರು. ನಂಗೆ ಗೊತ್ತು ಕಣೆ, ನಂಗೆ ಗೊತ್ತು. ನಾನು ಸೋತ್ರೆ ಈ ಊರಲ್ಲಿ ಫಸ್ಟ್ ಖುಷಿ ಪಡೋದೆ ನೀನು ಅಂತ. ನಾನು ಸೋಲಿ ಅಂತಾನೆ ಈ ಥರ ಎಲ್ಲ ಯೋಚನೆ ಮಾಡ್ತೀಯಲ್ಲ. ಅಯ್ಯೋ ಮೂದೇವಿ, ನನ್ನ ಬಗ್ಗೆ ಯಾವಾಗಲೂ ತೆಪ್ಪು ತಿಳ್ಕೊತೀಯಲ್ಲ ನೀನು. ನಾನು ಎಷ್ಟು ಒಳ್ಳೋಳು ಗೊತ್ತಾ ನಿಂಗೆ? ಹಾಂ, ಅಷ್ಟೆಲ್ಲ ಸೀನ್ ಇಲ್ಲ, ಒಳ್ಳೆಯವಳ ಥರ ಬೋರ್ಡ್ ಹಾಕಿ ಓಡಾಡ್ತಿದ್ದೆ ಅಷ್ಟೇ. ಏಯ್ ನೋಡು, ಹಿಂಗೆಲ್ಲ ಮಾತಾಡ್ಬೇಡ ನೀನು, ನಂಗೆ ಸ್ಯಾನೆ ಬೇಜಾರಾಯ್ತದೆ. ನೋಡು, ನೀನ್ ಗೆಲ್ಬೇಕು ಅಂದ್ರೆ ಇದನ್ನ ಕಟ್ಕ, ಇದ್ ಕಟ್ಕೊಂಡ್ರೆ ನೀನ್ ಗೆಲ್ತೀಯ, ನಿನ್ ನಿಧಿ ಸಿಗ್ತದೆ, ಆಮೇಕೆ ನಿನ್ ಭತ್ತದ ಕುಯಿಲಿಗೆ ಸ್ಯಾನೆ ಸಹಾಯ ಆಯ್ತದೆ, ಆಮೇಕೆ ನಿನ್ ಸಾಲ ಮಾಡೋದೆಲ್ಲ ತೆಪ್ಪತ್ತೆ. ಇದು ಮುಳ್ಕಟ್ಟಮ್ಮಂತ ಆಯ್ತಾ? ಇದನ್ನ ನೀನ್ ಕಟ್ಕೊಂಡ್ರೆ ನೀನ್ ಗೆದ್ದಿ ಗೆಲ್ತೀಯ, ಕಟ್ಕೊಳ್ಳ. ಏಯ್ ನೋಡು, ನಂಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ, ಸುಮ್ಮನೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ಬೇಡ, ಹೋಗೆ ಸುಮ್ಮನೆ ಇಲ್ಲಿಂದ. ಕರೆಕ್ಟು, ನಾನು ಕಬಡ್ಡಿಲಿ ಗೆದ್ಮೇಲೆ ನಿನ್ನಿಂದನೇ ಗೆದ್ದಿದ್ದು ನಾನು ಅಂತ ಊರಲ್ಲೆಲ್ಲ ಹೇಳ್ಕೊಬರ್ಬೇಕಂತ ಈ ತಾಯ್ತ ತಂದಿದ್ಯಾಲ. ಏನ್ ಟ್ರಿಕ್ಸ್ ಮಾಡಿದ್ಯಾ? ಆಹಾ, ಅಯ್ಯೋ ಮೂದೇವಿ, ಈ ಟ್ರಿಕ್ಸು ಪ್ರಿಕ್ಸ್ ಎಲ್ಲ ನಂಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ಕಟ್ತಾ ಇದ್ನ. ನೋಡೋ, ಅದನ್ನ ಯಾವುದೇ ಕಾರಣಕ್ಕೂ ಬಿಚ್ಚಬೇಡ, ಆಮೇಲೆ ಮುಳ್ಕಟ್ಟಮ್ಮ ಕ್ವಾಪ ಮಾಡ್ಕೊಂಡ್ಬಿಡ್ತಾಳೆ, ಕ್ವಾಪಕ್ಕೆ ನಿನ್ನ ಕಬಡ್ಡಿ ಸೋಲ್ಸಿದ್ರು ಸೋಲ್ಸ್ಬಿಡ್ತಾಳೆ. ನಿಂಗೆ ನಿಧಿ ಬೇಕೋ ಬೇಡವೋ? ಹುಷಾರು. ಇಲ್ಲಿ ನೋಡು, ನೀನೇ ಕಬಡ್ಡಿಲಿ ಗೆಲ್ತೀಯ. ಏ ಗೊತ್ತು ಹೋಗೆ. ನನಗಲ್ಲ ಕಡೆ, ಫಸ್ಟ್ ನೀ ನನಗೆ ತಿವಿದೆ ಇರೋ ಥರ ನಿನಗೊಂದು ತಾಯ್ತ ಕಟ್ಟಬೇಕು. ನಮ್ ದೀರು ಹೋಗ್ಬಿಟ್ಟ ಅಂತ ನಾವೆಲ್ಲ ಎಷ್ಟು ನೋವು ಅನ್ಭವಿಸಿದ್ವಿ. ಹೊಟ್ಟೆಲ್ ಹುಟ್ಟಿದ ಮಕ್ಳಿಗೆ ಇಲ್ಲ ಅನ್ನೋ ಸ್ಥಿತಿನ ಕಲ್ಪಿಸ್ಕೊಳಕ್ಕೂ ಆಗಲ್ಲ. ಅಂತದ್ರಲ್ಲಿ ನಮ್ಮ ಮಕ್ಕಳು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ, ಹಾಗಂತ ಅವ್ರ ಬದುಕೇ ಇಲ್ಲ ಅಂತ ನಿರ್ಧಾರ ಮಾಡೋದಕ್ಕಾಗತ್ತಾ? ಏನೋ ತಿಳಿದೆ ತಪ್ಪು ಮಾಡಿದಾರ? ಲವ್ ಮಾಡೋದವ್ರಿಗೋಸ್ಕರ ಇಷ್ಟು ವರ್ಷ ಎತ್ತು ಒತ್ತು ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಹೋಗೋರು ತಿಳುವಳಿಕರಿಯವರು ಗೊತ್ತಿಲ್ಲದರೆ ತಪ್ಪು ಮಾಡ್ತಾರೆ ಅಂದ್ರೆ ನಂಬ್ತೀಯ ನೀನು? ರೀ, ಈ ಇಳಿ ವಯಸ್ಸಿನಲ್ಲಿ ಪ್ರೀತಿ ಮುಂದೆ ಮಿಕ್ಕಿದೆಲ್ಲ ಎಲ್ಲಿ ಕಾಣತ್ ಹೇಳಿ?
ನಾವು ಆ ವಯಸ್ಸನ್ನ ದಾಟಿ ಬಂದಿದ್ದೀವಲ್ವಾ? ಹೌದು, ದಾಟಿನೇ ಬಂದಿದ್ದೀವಿ ವಯಸ್ಸು. 30 ವರ್ಷಗಳ ಹಿಂದೆ ಮದುವೆ ಮಂಟಪದಿಂದ ನಿನ್ನ ಓಡಿಸ್ಕೊಂಡು ಬಂದು ಮದುವೆ ಆದಾಗ ನಾನು ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ನಿಮ್ಮಣ್ಣ ನನ್ನ ವಿರುದ್ಧವಾಗಿ ಹೆಗರಾಡಿದಾಗೆಲ್ಲ ಅವನಿಗೆ ನನ್ನ ಮೇಲೆ ಅಸೂಯೆ ದ್ವೇಷ ಅಂದ್ಕೊಂಡಿದ್ದೆ. ಆದರೆ ಅವನ ಎದೆನಲ್ಲಿ ಎಂಥ ಬೆಂಕಿ ಸುರಿತಾ ಇತ್ತು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಮನೆ ಮಗಳೊಬ್ಳು ಯಾವನ್ನೋ ಪ್ರೀತಿ ಮಾಡಿ ಉಳಿಯೋದ್ರೆ ಆಗೋ ಆಘಾತ ನನಗೀಗ ಅರ್ಥ ಆಗ್ತಾ ಇದೆ. ಸಮಾಜದಲ್ಲಾಗೋ ಅವಮಾನ ಈಗ ನನಗೆ ತಟ್ತಾ ಇದೆ. ಮಕ್ಕಳ ಮೇಲಿಟ್ಟರು ನಂಬಿಕೆಗೆ ಕೊಟ್ಟ ದೊಡ್ಡ ಕೊಡಲಿ ಪೆಟ್ಟಲ್ವ ಅದು ನಂಬಿಕೆ ದ್ರೋಹ ಮಾಡ್ಬಿಟ್ರೆ. ರೀ, ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಮೊದಲನೇ ಸಾರಿ ನಿಮ್ಮಣ್ಣನ ಕಷ್ಟ ನೋವು ನನಗೆ ಅರ್ಥ ಆಗುತ್ತೆ. ಅವನ ರೋಷಕ್ಕೆ ಕಾರಣ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಅತ್ಯಂತ ಪ್ರೀತಿಯಿಂದ ಸಾಕಿದ ತಂಗಿ ಯಾವೊಂದೋ ಜೊತೆ ಓಡಿ ಹೋದಾಗ ಅವನಿಗಾಗಿರೋ ಸಂಕಟ ಎಂಥದ್ದು ಅಂತ ಈ ಗೊತ್ತಾಗ್ತಿದೆ. ರೀ, ಹಾಗೆಲ್ಲ ಅನ್ಕೊಬೇಡಿ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ಅದೆಲ್ಲ ಮುಗ್ದೋಗಿರೋ ಕತೆ. ಮುಗ್ದೋದ್ ಕತೆನಾ? ಕತೆ ಮುಗಿದೋಗಿದ್ದಿದ್ರೆ ನಿಮ್ಮಣ್ಣ ಇನ್ನೂ ಯಾಕೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದ? ನಾವು ಅವನಿಗೆ ಮಾಡಿದ ಆಘಾತ ಅವನ ಎದೆನಲ್ಲಿ ಬೂದಿ ಮುಚ್ಚಿದ ಕೆಂಡ ತರ ಇನ್ನೂ ಹಾಗೆ ಇದೆ. ಗಾಯ ಮಾಯುವುದಿಲ್ಲ. ಅವತ್ತು ಅವನಿಗೆ ಕೊಟ್ಟವಲ್ಲ ನಾವು ನೋವು, ಅದಕ್ಕೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಅವತ್ತು ನಮಗೆ ಹೆಣ್ಣು ಎತ್ತವರ ಕಷ್ಟ ಗೊತ್ತಾಗಿರಲಿಲ್ಲ, ಅರ್ಥ ಆಗಿರಲಿಲ್ಲ. ಅದು ಅರ್ಥ ಆಗೋಕ್ಕೆ ನಾವು ಹೆಣ್ಣು ಎತ್ತು, ಆ ಹೆತ್ತ ಹೆಣ್ಣು ಕಂಡವ್ರ ಜೊತೆ ಹೊರಡೋಗ್ಬೇಕಾಯ್ತು. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರ? ನೋಡಿ, ನೀವಿಷ್ಟೊಂದು ಎಮೋಷನಲ್ ಆಗಬಾರ್ದು. ಅವತ್ತು ನಿನ್ನನ್ನು ಓಡಿಸ್ಕೊಂಡು ಬಂದು ನಿಮ್ಮಣ್ಣ ನಿನ್ನ ಮೇಲೆ ನನ್ನ ಮೇಲೆ ಇಟ್ಟ ನಂಬಿಕೆಗೆ ಕಲ್ಲಾಕ್ಬಿಟ್ರೆ ಇವತ್ತು ನನ್ನ ಇಬ್ಬರು ಮಕ್ಕಳು ಓಡೋಗ್ಬಿಟ್ರು. ಅವತ್ತು ಮಾಡಿದ ಕರ್ಮ ಇವತ್ತು ನನಗೆ ಹಿಂತಿರುಗಿಡ್ತಾ ಇದೆ. ನನ್ನ ಮಗಳು ಅನಿಕಾ ಆಘಾತ ಮಾಡ್ಬಿಟ್ಲು, ಆದ್ರೆ ನನ್ನ ಮಗ ತೇಜಸ್ವಿ, ನನ್ನ ತೇಜಸ್ವಿ ನನ್ನನ್ನು ಸೋಲಿಸ್ಬಿಟ್ಟ. ಇಂಥ ಎತ್ತರದ ಅಪ್ಪನನ್ನ ಎಲ್ಲರಿದ್ರಿಗೂ ಸೋಲಿಸ್ಬಿಟ್ಟ. ಇಂಥ ಅಪ್ಪನನ್ನು ಸೋಲಿಸಿದ ಮಗ ಬದುಕ್ನಲ್ಲಿ ಗೆಲ್ತಾನೆ. ಅಲ್ಲೇ ಕೆಳಗುದ್ರೆ ನೋಡ್ಕೊಳ್ಳ. ಕೆಳಗುದ್ರೆ ಆಯ್ತಾ? ಮೈಕು ನಾನೇನೋ ಕಬಡ್ಡಿ, ಇವರೆಲ್ಲ ಕಬಡ್ಡಿ ಆಡ್ತಾರೆ, ನಾನು ಆಡಿಸ್ಬೇಕು. ಏನು ನೆಪರನು ಏನು ಉಷ್. ಮೊದಲು ಆಟಗಾರರ ಪರಿಚಯನ ಮಾಡ್ಕೊಳ್ಳೋಣ. ಏನ್ ನಿಮ್ಮ ಹೆಸರು? ತೇಜಸ್ವಿ. ತೇಜಸ್ವಿ, ನೋಡಕೊಳ್ಳೆ ಸಿಟಿಯಿಂದ ಬಂದಂಗೆ ಕಾಣಿಸ್ತೀರಾ? ಸಿಟಿಯವರೇ ನಾವು ಸಿಟಿಯಿಂದಾನೇ ಬಂದಿತ್ತು. ಹೋಗ್ಲಿ ಬಿಡಿ,
ನನ್ನ ದೀಪ ಕಮಲ ರಗ ಪಾಡಿದ ಏನಪ್ಪ ಚಕ್ರೆ ಅದೇನು ಕುಮಾರ ಸುಶೀಲ್ ಕುಮಾರ ಕೇಳಕ್ಕೈತಲ್ಲ ಕೂಡ ಏನು ನಿಮ್ಮ ಹೆಸರು ಏನಪ್ಪ ಬಾಯಲ್ಲಿ ಮಾತಾಡೋದ್ರೆ ಮೂಗಲೇ ಮಾತಾಡ್ತೇನೆ ನಾನು ಓ ಏನ್ ಸರ್ ನಿಮ್ಮ ಹೆಸರು ರಾಮಚಂದ್ರ ಎಷ್ಟು ತಿಂಗಳು ಎಲ್ಲ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳಿದೆ ಅಷ್ಟೇ ರಾಮಚಂದ್ರ ಅವರು ಏನ್ ನಿಮ್ಮ ಹೆಸರು ಆಕಾಶ್ ಆಕಾಶ ಅಂದ್ರೆ ಆಕಾಶದಿಂದ ಬಂದ ಏನ್ ಮಾತಾಡ್ತಿಲ್ಲ ಅಂದ್ರೆ ಮನೆಯಿಂದ ಬಂದಿರ್ಬೇಕು ಮೋಸ್ಟ್ಲಿ ನೋಡ್ರಿ ಕಾಣಿಸ್ಲಿಲ್ಲ ಕನ್ನಡಕ್ಕೆ ಹಾಕಂದಿದ್ನಲ್ಲ ಸಾರಿ ಓ ಇವನು ಮೊದ್ಲು ಚಿಕ್ಕ ವಯಸ್ಸಲ್ಲಿ ಹಿಂಗ್ ನೋಡ್ತಾ ಇದ್ದೆ ನಿನ್ನೇನ ಇವಾಗ ಹಿಂಗ್ ನೋಡ್ಬೇಕು ಬೆಳ್ಕೊಂಡಿದೀನಿ ನೀನ್ ಬೆಳ್ಕೊಂಡಿಲ್ಲ ಅಟ್ಟೆಯ ಅಯ್ಯೋ ಬೆಳಕಪ್ಪ ಬೆಳಕು ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಮನಿ ಕಾ ನೋಡ್ಬೇಕು ಏನೋ ನಿನ್ನ ಒಂದ್ ನೋಡು ಏನ್ ನಿಮ್ಮ ಹೆಸರು ಧೀರಜ್ ಜಯಪ್ರಕಾಶ್ ಏನ್ ಇಷ್ಟು ಇಟ್ಕೊಂಡಿದ್ರು ಅವ್ಸಿ ತುಂಡಾಕೆ ಧೀರಜ್ ಇನ್ನೊಸಿ ತುಂಡಾಕಳೆ ಇನ್ನೊಸಿ ತುಂಡಾಕಂದ್ರೆ ಅಳಸೆ ಹಾಕ್ಬೇಕಾಯ್ತದ ಅಷ್ಟೇ ಚಾನ್ ಬೋಗ್ರ ಏನಿದೆ ನಿಮ್ಮ ವ್ಯವಸ್ಥೆ ಮೊದ್ಲು ಹಿಂಗಿತ್ತು ಇದಕ್ಕೆ ಹಿಂಗ್ ಬಂದ್ಬಿಟ್ಟಿದಿರಲ್ಲ ಓಲಿ ಬಿಡಿ ತಪ್ಪಾಯ್ತು ಚಮಿಸ್ಬಿಡಿ ಚೂರ್ ಕೈ ತೆಗ್ರೆ ಬರಲ್ಲ ಏನಿನ ಹೆಸರು ಪ್ರೀತಮ್ ಅಂತ ಪ್ರೀತಮ್ ಅಂತ ಎಲ್ಲಿರೋದು ಮನೆ ಲಾಸ್ಟ್ನೇ ಬೀದಿ ಬಾವಿ ಪಕ್ಕ ಓ ನಮ್ ಸೋಮಣ್ಣನ ಮಗ ಮೀಸೆ ಬಂದ್ಬಿಡದಲ್ಲೋ ಏನಪ್ಪ ನಿನ್ನ ಹೆಸರು ಏನ್ ಮಣ್ಣು ಅಂತ ಹೆಸರು ಇಟ್ಕೊಂಡ್ಬಿಟ್ಟಿದ್ಯಾ ಮಣ್ಣು ಅಂತಾರ ಮಣು ಮನು ಅಂತೆ ಏನೋ ತಾತ ಏನೋ ನಿನ್ ಕತೆ ಅಲ್ಲ ಇಷ್ಟು ವರ್ಷ ಕಬಡ್ಡಿ ಆಡಿದ್ಮೇಲೆ ಈಗಲೂ ಆಡ್ಬೇಕ ನೀನು ಹಾ ಅಯ್ಯೋ ಅದೇನೋ ನೋಡ್ರೆ ನೀನ್ ನನ್ಗೆ ಹೇಳ್ತಿದ್ರಲ್ಲ ಲಾಸ್ಟ್ ಆಟ ಇದು ಅಂತ ಇವ್ ನೋಡಿದ್ನಿ ಲಾಸ್ಟ್ ಆಟ ಬಹಳ ಕೈ ಹಿಂಗ್ ಅಳಾಡ್ಸವ್ರಿ ಅಂದ್ರೆ ಬರೀ ಬಾ ಇದ್ಕೋ ಹುಷಾರಾಗಿ ಮನೆಗೆ ಹೋಗು ತರ ಆಡ್ಕೊಂಡು ಮೊರಿಗೆ ಹೋಗ್ಬಿಟ್ಯ ಇದ್ಕೋ ಗುರುಗಳ ಆಶೀರ್ವಾದ ಮರಿಗೆ ಗುರುಗಳ ಆಶೀರ್ವಾದ ಇದ್ದಂಗಿತ್ತ ಬಟ್ಟೆ ತಗೊಂಡ್ಬಿಡಿ ಹಂಗಿತ್ತು ನೀನಲ್ಲ ನ್ಯಾಷನಲ್ ಲೆವೆಲ್ ಎಲ್ಲ ಕಬಡ್ಡಿ ಆಡ್ಕೊಂಡ್ಬಂದಲ್ಲ ಹ್ಞೂ ಗುರುಗಳ ಅದೇನು ಆಡ್ತೀವಿ ಆಡಪ್ಪ ನಾನು ನೋಡ್ಬಿಡ್ತೀನಿ ಆಶೀರ್ವಾದ ಇದ್ರೆ ಎಲ್ಲ ಮಾಡ್ತೀನಿ ಗುರುಗಳೇ ಬರ ಬರ ಯಾವತ್ತು ನಿಮ್ಮಲ್ಲಿ ಇದ್ದೆ ಇರುತ್ತೆ ಇವರೆಲ್ಲ ಕಬಡ್ಡಿ ಆಡ್ತಿರುತ್ತೆ ನಾನು ಇವ್ರಿಗೆ ಕಂಪೇರ್ ಮಾಡಬೇಕು ನಮ್ಮ ಗೌಡ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ಆಡ್ಕೊಂಡ್ರಪ್ಪ ಅಪ್ಪ ನಿಮ್ಮ ನಿಮ್ಮ ತಂಡಗಳು ಯಾವ್ದ್ಯಾವ್ದು ಅಂತ ಕಟ್ಕೊಂಡು ಯಾರ್ಯಾರು ಎಲ್ಲಿಗೆ ಸೇರ್ಕೋಬೇಕೋ ಸೇರ್ಕೊಂಡ್ರಪ್ಪ ಅಯ್ಯೋ ಶಿವ ಬೇಗ ಬೇಗ ಸೇರ್ಕೊಂಡ್ರಯ್ಯ ಓ ಬಂದ ಕಣ ಸೂರ ನನ್ನ ಟೀಮಲ್ಲಿ ಶಾನ್ ಬೋಗ್ರು ನಮಗೆ ವಿಶ್ವ ನಮ್ಮ ಅಣ್ಣನ ಟೀಮಲ್ಲಿ ನಾನೇ ಆಡ್ತೀನಿ ಓಹೋ ಅಣ್ಣನ ಮೇಲೆ ಪ್ರೀತಿ ಅಲ್ವಾ ಆಡು ಆಡು ನನಗೆ ನಿನ್ನ ಜೊತೆ ಆಡಕ್ಕೆ ಇಷ್ಟ ಇಲ್ಲ ನಂದೀಶ ಬಾ ತೇಜ ಬಾಲ ನಮ್ಮ ಕಡೆ ಬಾಲ ನೀನು ಏ ಬ್ಯಾಸರ ಯಾಕೆ ಮಾಡ್ಕೊಂಡಿಯ ಬಾಲ ಮಿಷಿನ್ನು ಬಾ ಶಂಕರಣ್ಣ ರಾಮಚಂದ್ರಣ್ಣ ಬಾ ಜೀವನ್ ಏ ತಿಮ್ಮ ಬಲ ಸರಿ ಏನು ನೀವು ಆಡ್ತಾ ಇದ್ದೀರಲ್ಲ ನನ್ನ ನಾನು ಆಡ್ಬಾರ್ದ ನಿನ್ನ ಕರ್ಕೊಂಡಿದೆ ಕಬಡ್ಡಿ ಆಡಿಯ ನಿನ್ನ ಕರ್ಕೊಂಡು ಯಾರಪ್ಪ ಆಡ್ತಾರ ಇಲ್ಲಿ ಪುಟಣ ನಮ್ ಕಡೆಗೆ ಬಾ ನೀನ್ ಬಿಟ್ಟು ಆಡಕ್ಕಾಯ್ತದ ಬಾ 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 ಸೇರ್ಕೆ ಅಲ್ಲ ನಮ್ ಕಡೆ ನಮ್ ಗೌಡ್ರು ವಯಸ್ಸಲ್ಲಿರೋರ್ನ ತಗೊಳದ್ ಬಿಟ್ಬಿಟ್ಟು ಅವ್ರ ವಯಸ್ಸಲ್ಲಿರೋರ್ನೇ ತಗೊಂಡು ಆಡ್ತವ್ರೆ ಹಾ ನೋಡ್ರಪ್ಪ ನಿಮ್ ನಿಮ್ ಟೀಮ್ ಅವ್ರ ಎಲ್ಲ ಸೇರ್ಕೊಂಡು ಅದೇನೋ ಗುಸು ಗುಸು ಕುಚ್ಚು ಕುಚ್ಚು ಮಾಡ್ಕೊಳ್ಳಿ ಒಂದ್ 5 ನಿಮಿಷ ಏನ್ ಗುಸು ಗುಸು ಮಾಡ್ತಾವ್ರೆ ನೋಡ್ಕೊಬಿಡ್ತೀನಿ
ಅತ್ತ ಹೋದರೆ ಹುಲಿ, ಇತ್ತ ಬಂದರೆ ತೋಳ, ಅತ್ತ ಹೋಗಲಯ್ಯ ನಾನು. ಸರಿ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಇಷ್ಟೊಂದು ಗುಸು ಗುಸು ಪೀಚು ಪೀಚು ಆಗಿರಲ್ಲ. ನಿಮ್ದು ಆಗಿದ್ರೆ ಹೋಗ್ ಲೈನ್ ಹಾಕಿ ನಿಂತ್ಕಡೆ ಆಟ ಶುರು ಮಾಡವ. ಹಲೋ, ಏನ್ ಬೆಲೆನೇ ಇಲ್ಲ. ಏನ್ ಭಯ ಆಗಲ್ವ ನನ್ಗೆ? ಏನ್ ಮರ್ಯಾದೆನೇ ಅಲ್ಲ ನನ್ ಮಾತಿಲ್ಲ. ಅಪ್ಪ, ನಿಮ್ದು ಕುಸು ಕುಸು ಆಗಿದ್ದಿದ್ರೆ ಇವಾಗ ಆಟ ಶುರು ಮಾಡೋಣ ನಾವು. ಅಯ್ಯ, ಎಳ್ನೀರ್ ಆಟದಲ್ಲಿ ಟಾಸ್ ಹಾಕ್ಸ್ಬೇಕು ಅನ್ನೋದು ಬರ್ತಬಿಟ್ಟಿದ್ದೆ. ಅಯ್ಯ, ನಿಮ್ಮ ತಂಡದ ನಾಯಕ ಬನ್ನಿ, ಟಾಸ್ ಹಾಕ್ಸ್ಬೇಕು. ಏನಲ್ಲ, ಯಾಕೆ ನಿಮ್ಮ ತಂಡದ ನಾಯಕ ಇಲ್ವ? ಯಾವ ಓಕೆ, ಈಗ ಟಾಸ್ ಹಾಕ್ಸೋಣ. ಕಾಸ್ಟ್ ಎಲ್ಲ ಬಿದ್ದೆ ಹೋಗ್ಬಿಟ್ಟಿದೆ. ಮೋಸ್ಟ್ಲಿ ಮೈಕ್ ಉದುರಿಸ್ಕೊಂಡಿದ್ರಲ್ಲ, ಅದು ಅಲ್ಲೇ ಹೋದ್ರೋಗಿರ್ಬೇಕು ನೋಡಿ. ಥ್ಯಾಂಕ್ ಯು, ಅಲ್ಲೇ ಇರಬೇಕು. ಇಲ್ಲೇ ಇದೆ. ಓಕೆ, ರೆಡಿ? ಹಾ, ನೀವು ಕಾಯಿನ್ ಗೆದ್ದಿದ್ದೀರಾ, ಟ್ಯಾಸ್ ಹಾಕ್ಬೇಕೀಗ. ಹೆಡ್ಸ್ ಏನ? ಹೆಡ್ಸ್ 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 ಅಂತೆ. ನೀವು ಟಾಸ್ ಗೆದ್ದಿದ್ದೀರಾ. ಸೂಪರ್ ಸೂಪರ್. ಇವಾಗ ನಿಮ್ಮ ರೈಡ್ಗೆ ಬನ್ನಿ, ನಾನು ಅಲ್ಲಿ ಅಂಪೇರ್ ಮಾಡ್ತೀನಿ. ಹೋಗಿ. ಕಲಾಭಿಮಾನಿಗಳಲ್ಲಿ ವಿನಂತಿ, ಇವತ್ತು ಆಟದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ನಿಧಿ ಇದೆ, ಅದರಲ್ಲಿ 5,800 ರೂಪಾಯಿ ಇದೆ. 200 ರೂಪಾಯಿ ಯಾಕೆ ಕಮ್ಮಿ ಇದೆ ಅಂತ ಯಾರು ಕೇಳ್ಕೊಬಿಡಿ, ಟ್ಯಾಕ್ಸ್ ಕಟ್ ಆಗಿರುತ್ತೆ. ಈಗ ಆ ನಿಧಿ ಭೂಮಿ ಕೈಲಿದೆ. ಯಾರು ಗೆಲ್ತಿರೋ ಬಿಡ್ತಿರೋ, ನಾನು ಗೆಲ್ಲಿಲ್ಲ ಅಂತ ನಂಗಿನ ಬೇಜಾರಿಲ್ಲ. ಗೆದ್ದವರೆಲ್ಲ ನಮ್ಮ ಅಣ್ಣ ತಮ್ಮದ್ರು, ಸಂಜೆ ಒತ್ತಿಗೆ ಹಾಕೊಬಿಡೋಣ. ಈಗ ಈ ಕಡೆಯಿಂದ ಒಣ್ಣಿ ಮಗ, ನಾನು ನೀವ್ ಐತಿಯಾ ಹೋಗೋದು? ಐತಿಯಾ ಜ್ಯೂಸ್ ಕುಡ್ಕೊಂಡು ಹೋಗೋ, ಮತ್ತೆ ಬರ್ತೀಯ ಇಲ್ವೋ? ಯಾವ ಕಾನ್ಫಿಡೆಂಟ್ ನನ್ ಕೈಲಿ ನೋಡಕ್ ಹಚ್ಚದು. ಜ್ಯೂಸ್ ಕೊಡಪ್ಪ, ಜ್ಯೂಸ್ ಕೊಡು, ಜ್ಯೂಸ್ ಕೊಡು. ಬಿಸಿಯಲ್ಲಿದ್ಯಾ? ತಣ್ಣು ಕುಡ್ಕೊಂಡು ಹೋಗಿ ಆಡ್ಕಂಬ. ಜ್ಯೂಸ ಹಿಂಗ್ ಕುಡಿತೀಯ ಅಂತಂದ್ರೆ ಸಾಕ? ನನ್ ಕೈಲಿ ಆಟ ನೋಡಕ್ ತಾತ ತಾತ. ಈ ಕಡೆ ತಂಡ ಒಂದು ಅಂಕವನ್ನ ಕಳೆದುಕೊಂಡಿದೆ, ಮತ್ತೆ ಈ ಕಡೆ ತಂಡದಿಂದ ಒಬ್ರು ಹೋಯ್ತಾರೆ. ಮಜ್ಜಿಗೆ ತತ್ತಾರಲ್ಲ, ಮಜ್ಜಿಗೆ ಯಾಕೆ? ಕಬಡ್ಡಿ ಅನ್ನೋದಷ್ಟು ಗಂಟು ಒಳಗಲ್ಲ. ಕಬಡ್ಡಿ 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 ಔಟ್ 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 ಏನೇ ಔಟ್ ಕಣಯ್ಯ, ನಾನೇ ಔಟ್, ನಾನೇ ಔಟ್, ನಾನು ಔಟ್ ಇಲ್ಲ. ಒಂದ್ ನಿಮಿಷ ರೇ, ಏ ನಾನೇ ನಾನೇ ನಿಕ್ಕಿರೋ ಅಂತ ಎಲ್ಲ ಅದೇ ಔಟ್ ಕಣಯ್ಯ, ನೀವು ಔಟ್, ನಾನೇ ಔಟ್. ಯಾಕೆ ಔಟ್ ಅಂದ್ರೆ, ಕಬಡ್ಡಿ ಕಬಡ್ಡಿ ಅಂತ ಮುಟ್ಟಿಸ್ಬಿಟ್ಟು ಇಲ್ಲಿ ಬಂದು ನಿಂತ್ಕೋಬೇಕು, ಇಲ್ಲೇ ನಿಂತ್ಕೊಂಡು ಔಟು 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 ಅಂದ್ರೆ ನೀವೇ ಔಟ್. ಅಲ್ಲ ನೀವೇ ಹೆಂಗೆ ಔಟು ಹೇಳದ್ನಲ್ಲ, ಈಗ ನೀವು ಔಟ್. ಈಗ ಎರಡು ತಂಡದವರು ಸಮ ಅಂಕಗಳನ್ನ ತಗೊಂಡಿದ್ದೀರಾ. ಈಗ ಟಗರು ತಂಡದಿಂದ ಯಾರು ಒಬ್ರು ಬಂಡ್ರಪ್ಪ ಶಂಕರಪ್ಪ. ಹಾ, ಹೋಗು. ಹಲೋ,
ಹಲೋ ಏನ್ ಗದ್ದೆ ಬಯಲ್ ಕೂತಿದ್ರಾ ಕಬಡ್ಡಿ ಆಡಕೋದ್ರೆ ಹಿಂಗ್ ಅನ್ಕೋಬೇಕು ಹಿಂಗ್ ಅನ್ಕೋಬೋದ್ರೆ ಹಂಗ ಅಂದ್ ತಡ್ಕೋಬೇಕು ನೀನು ಹೌದಾ ಓಕೆ ಹಿಂಗ್ ಅನ್ಕಂಡೆ ಸಮಾಧಾನ ಸಮಾಧಾನ ಇಲ್ಲಿ ಹೇಳ್ತಾ ಇಲ್ವಲ್ಲ ಈಗ ಈ ಕಡೆ ತಂಡದಿಂದ ಯಾರಪ್ಪ ನೀನು ನೀನು ಹೋಯ್ತೀಯಾ ಹಾ ಹೋಗ ಗೋಳಿ ತಂಡ ಅದ್ಬಿಟ್ಟು ಅವಾಗ ಒಂದು ಪ್ರದರ್ಶನವನ್ನ ಕಾಣಿಸ್ತಾ ಇದೆ ಆ ಟಗರ ತಂಡ ಯಾಕೋ ಒಳ್ಳೆ ಭತ್ತದ ಮುಟ್ಟೆ ಉದ್ರೋಗ್ತ ಗೊಡ್ರ ಅವಾಗನ ನೀವೇ ಕಳಿಸ್ತೀರಾ ಕಳಿಸಿ ಗೂಳಿ ತಂಡದವರು ಅದ್ಭುತವಾಗಿ ಪ್ರದರ್ಶನ ಮಾಡ್ತಾ ಇದಾರೆ ದಯವಿಟ್ಟು ದಯವಿಟ್ಟು ಯಾಕ್ರಿ ಎಷ್ಟು ಈಸಿಯಾಗಿ ಗೆಲ್ಬೋದಿತ್ತು ಯಾಕೆ ಸೋತ್ರಿ ಸೋಲ್ಬೇಕು ಅನ್ಸ್ತು ಶ್ರಾವಣಿ ಅದೇ ಯಾಕೆ ನಿಮ್ಮ ಅಣ್ಣ ಗೆಲ್ಲಿ ಅಂತನಾ ಆಟದಲ್ಲಿ ಅದೆಲ್ಲ ಇಟ್ಕೋಬಾರ್ದು ಅಂತ ನಿಮ್ಗೆ ಗೊತ್ತಲ್ವ ರೀ ನನ್ಗಂತೂ ತುಂಬಾ ಬೇಜಾರಾಯ್ತು ನನಗೊಂಚೂರು ಬೇಜಾರಿಲ್ಲ ಎಷ್ಟೋ ದಿನ ಆದ್ಮೇಲೆ ಅಣ್ಣನ ತಪ್ಕೊಳ್ಳೋ ಭಾಗ್ಯ ಸಿಕ್ತು ಶಾಮ ಆ ಭಾಗ್ಯನ ಕಳ್ಕೊಳಕ್ ಇಷ್ಟ ಇರಲಿಲ್ಲ ನನ್ಗೆ ನಾನು ಈ ಆಟ ಗೆದ್ದಿದ್ರೆ ಆ ನಿಧಿ ಸಿಗ್ತಾ ಇತ್ತು ಬರೀ ದುಡ್ಡು ಸಿಗ್ತಾ ಇತ್ತು ಅದನ್ನ ಯಾವತ್ತು ಬೇಕಾದ್ರೂ ದುಡಿಬೋದಿತ್ತು ಅದೇ ನಮ್ಮ ಅಣ್ಣನ ಅಪ್ಪಗೆ ಇದೆಯಲ್ಲ ಅದಕ್ಕೆ ಬೆಲೆನೆ ಕಟ್ಟಕ್ ಆಗಲ್ಲ ಶ್ರಾಮಿ ನನ್ಗೆ ಈ ಆಟ ಅಲ್ಲ ಇಡೀ ಪ್ರಪಂಚ ಗೆದ್ದಷ್ಟೇ ಖುಷಿ ಆಗ್ತದೆ ಇವತ್ತು ಏನ್ ಆಟವೋ ಏನೋ ಒಬ್ರು ಆಡ್ತಾ ಇಲ್ಲ ಚೆನ್ನಾಗಿ ಎಲ್ಬೋತ ಇದ್ಯಾ ನಾ ಹೇಳುತ್ತ ಹೋಗು ಅಂತ ಏನ್ ಹೊಂಟೋಗ್ಬಿಟ್ರೆ ನೀ ಮತ್ತೆ ಮನೆ ನಾದು ಬಾರ ಕಡೆ ಹೇಳ್ತೀನಿ ನಾನು ಬರೋದೇನ ಇಲ್ಲ ಅಂಪೇರ್ಗಿಲ್ಲಿ ಎಲ್ಗೋದೆ ಅಲ್ಗೋಗಪ್ಪ ಇಲ್ಲಿ ಹೇಳ್ತೀನಿ ಹೇಳ್ತೀನಿ ಅಂದಲ್ಲ ಹೇಳಕಂತೆ ಇಲ್ಲೇ ನಿಂತಿರು ವೆರಿ ಗುಡ್ ಹೋಗು ಹಳಾಗೋಗ್ತದ್ರೆ ಏನಾಯ್ತಪ್ಪ ಅನುಗಯ್ಯ ಆಗ್ಲಿಲ್ಲ ಅಂದ್ರೆ ಬಂದ್ಬಿಡು ಯಾಕೆ ಅಣ್ಣ ಅಯ್ಯೋ ಪಾಪ ನಮ್ ಗೌಡ್ರ ಕಡೆಯವ್ರು ಯಾರು ಹಿಡಿತಾನೆ ಇಲ್ಲ ಅವ್ರನ್ನ ನೋಡ್ರೆ ಇಟ್ಕಳೆ ಅದ್ಭುತ 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 ಆಟ ಆಟ ಬಾಳ ನಗುವನ್ನ ಚೆಲ್ತಾ ಇದ್ದಾನೆ ತಾಂಡ ನದ್ಬಿಡ ಕಡೆ ಭಯ ಆಯ್ತದೆ ಗೋಳಿ ಮತ್ತು ಟಗರು ತಂಡದಿಂದ ಅದ್ಭುತವಾದ ಒಂದು ಕಬಡ್ಡಿ ಆಟ ಸ್ಪರ್ಧೆ ನಡೀತಾ ಇದೆ ಗೌಡ್ರೆ ಈಗೇನ್ ಕಳಿಸ್ತೀರಾ ಇಲ್ಲ ಹಂಗೆ ಮಾತಾಡ್ಕೊಳ್ತೀರಾ ಹೋಗಿದ್ವಿ ಜೋಪಾನ ಅಲ್ಲ ಕೆಡಿಸ್ಕೊಬೇಡ ಮಗ
ನನ್ನ ಆಶೀರ್ವಾದ ಯಾಕೋ ನಿನ್ ಮೇಲೆ ಚಟ ಇರುತ್ತೆ, ಹಾಳಾಗಿ ಹೋಗು ಹೋಗೋ ಮಕ್ಕ ಇಸ್ವಾ ಜೋಪನ ನೀವ್ ಹೋಗ್ಬೇಡ ಬರ ಯಾಕ್ಲಾ ಏ ನಿನ್ ಕಳ್ಸಕ್ ನಂಗೆ ಇಷ್ಟ ಇಲ್ಲ ಕರ ಯಾಕೆ ಯಾಕೆ ಅಂತಂದ್ರೆ ನಂಗೆ ಇಷ್ಟ ಇಲ್ಲ ನಾ ಹೇಳ್ತಾ ಇದ್ದೀನಿ ನಾನು ಹೋಯ್ತಿನ ಕೊಡೋಕಲಿ ನಾನು ಅಂಪೇರ್ ಹೇಳ್ತಾ ಇದ್ದೀನಿ ಬಂದ್ಬಿಟ್ಟು ನಮ್ಗೆ ಯಾವಾಗ ಯಾಕೆ ನಾನು ಹೇಳ್ದ ಕೇಳು ನಾನು ಹೋಯ್ತೀನಿ ಎಲ್ಗೋತ್ಯ ಆಟ ಆಡಕ್ಕೆ ಆಟ ಆಡಕ್ ಹೋತ್ಯಾ ಎಲ್ಲ ಮನೆಗೆ ಹೋಗೋ ನಂಗೆ ಹೇಳ್ತಿಯಲ್ಲ ಹೇಳ ಕಟ್ಟಮ್ಮ ಜೈ ಕಬಳಮ್ಮ ಮಗ ಅಪ್ಪ ಕಬಡ್ಡಿ ಅಂತ ಮಂಡಿ ತಡ್ಕತಿದ್ದಿಲ್ಲ ತೊಡೆ ತಡ್ಲ ಊಟ ಮಾಡಲ್ಲ ಅಯ್ಯೋ ನಿನ್ನ ಏನೋ ಒಳ್ಳೆ ಬಸ್ರಿ ಅಂತ ಆಡ್ದಂಗ ಆಡ್ತವನೆ ಏನು ಮೂರ್ತಿ ಔಟ್ ಹೋಗುವತ್ತಾಗ ಒಳಕ್ಕೆ ತಂದ ಮಜ್ಗೇನ ಓಲ ನಾಳೆ ಸಂಜೆ ಎಣ್ಣೆ ಕುಡಿಸ್ತೀನಿ ಓಲತ್ತಿಗೆ ಓಲ ಹಾ ಅಪ್ಪ ಎರಡು ಔಟ್ ಅವ್ರ ಕಡೆ ಹೋಗಿ ಹೋಗಿ ಇದೀಗ ನಮ್ಮ ಗೌಡ್ರು ಹೋಗ್ತಾ ಇದಾರೆ ಟಗರ ತಂಡದಿಂದ ದೇಶ ಜನ ಔಟ್ ಮಾಡ್ತಾರ ಏನೋ ಗೊತ್ತಿಲ್ಲ ಈಗ ಗೌಡ್ರೆ ನಿಜವಾದ ಕಬಡ್ಡಿ ಅಂತಂದ್ರೆ ಹೋಗಿ ಕಿಡಿ ಕಳಿ ಎಲ್ಲಾರು ಏನೇ ಅದು ತೊಡೆನಾ ಇಲ್ಲ ಮಸಾಲ ವಡೆನ ಒಂದು ಹೊಸ ತಿರುವು ನಿಮ್ಮ ಗೌಡ್ರು ಅಯ್ಯೋ ಈ ಕಡೆ ಗುಳಿ ತಂಡದಿಂದ ಮುನ್ನುಗ್ಗಬೇಕಂತ ವಿನಂತಿ ನೀವ್ ಹೋಯ್ತಾ ಇದೀಯಾ ಹೋಗಪ್ಪ ಹೋಗು ಅಲ್ಲಿ ನಿಂತಿರೋ ಮೂರು ಜನ ಎತ್ಕೊಂಡು ಅಲ್ಲಿಗೆ ಹೋಗು ನಾ ಮನೆಗೆ ಹೋಯ್ತೀನಿ ನಾನು ಹೋಗು ಎಲ್ಲದ ಮನೆ ಬರ ಕಮಾನ್ ಲೆಟ್ಸ್ ಗೋ ಅದ್ಭುತ ಬಡ್ರೆ ಕಬಡ್ಡಿಗೆ ಕಬಡ್ಡಿ 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 ಕಬಡ್ಡಿ